ಇಮ್ರಾನ್ ಪಾಷಾ ಟಾಂಗ್ ಕೊಟ್ಟಿದ್ದಾರೆ ಜಮೀರ್ಗೆ, ಯಾವ ವಿಚಾರಕ್ಕೆ ನೋಡ್ತಾ ಹೋಗೋಣ ಇದೀಗ. ಜಮೀರನ್ನ ಹಣಿಯೋಕೆ ಸೈಲೆಂಟ್ ಸುನೀಲ ತಂತ್ರ, ಜಮೀರನ್ನ ಹಣಿಯೋದಕ್ಕೆ ಸೈಲೆಂಟ್ ಸುನೀಲನಿಗೆ ಇಮ್ರಾನ್ ಪಾಷಾ ಬೆಂಬಲ ಕೊಟ್ಟಿದ್ದಾರೆ ಅನ್ನೋ ವದಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಬಲ ವದಂತಿಗೆ ಪ್ರತಿಕ್ರಿಯೆಯನ್ನ ಇಮ್ರಾನ್ ಪಾಷಾ ಕೊಟ್ಟಿದ್ದಾರೆ. ನಾನು ಚಾಮರಾಜಪೇಟೆಯ ಜೆಡಿಎಸ್ ಅಭ್ಯರ್ಥಿ, ನಾನು ಚಾಮರಾಜಪೇಟೆಯ ಜೆಡಿಎಸ್ ಅಭ್ಯರ್ಥಿ, ನಾನು ಯಾಕೆ ಸೈಲೆಂಟ್ ಸುನೀಲನಿಗೆ ಬೆಂಬಲ ಕೊಡ್ಲಿ? ನಾನು ನನಗೆ ಜಮೀರ್ ಅಹಮದ್ ಮಾತು ಕೊಟ್ಟಿದ್ದಾರೆ, ವದಂತಿ ಇವೆಲ್ಲವೂ ಕೂಡ ಸುಳ್ಳಿದು, 2023ಕ್ಕೆ ನೀನೇ ಚಾಮರಾಜಪೇಟೆ ಎಂಎಲ್ಎ ಅಂತ ಹೇಳಿದ್ದಾರೆ, ಮಾತು ಕೊಟ್ಟಿದ್ದಾರೆ. ನಾನು ಎಲೆಕ್ಷನ್ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ, ಜೆಡಿಎಸ್ ಅಭ್ಯರ್ಥಿ ನಾನು, ಸೈಲೆಂಟ್ ಸುನೀಲನ ಜೊತೆ ಇರುವಂತಹ ಫೋಟೋ ಇದೆಯಲ್ಲ, ಇದೆಲ್ಲ ಹಳೇದು, ಅದನ್ನ ಈಗ ತಂದು ಸುಮ್ಮನೆ ರೂಮರ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಜಮೀರ್ ಕೂಡ ನನಗೆ ಮಾತು ಕೊಟ್ಟಿದ್ದಾರೆ, ನೀನೇ ಎಂಎಲ್ಎ ಅಲ್ಲಿ ಮುಂದಕ್ಕೆ ಅಂತ. ಇದು ಸೈಲೆಂಟ್ ಸುನೀಲನ ಜೊತೆ ಫೋಟೋ ಇದೆಯಲ್ಲ, ಇದು ಇತ್ತೀಚಿನದಲ್ಲ, ಹಳೇದಿದು, ಇದೆಲ್ಲ ವದಂತಿಯನ್ನು ಹಬ್ಬಿಸ್ತಾ ಇದ್ದಾರೆ. ಅವ್ರನ್ನ ಹಣಿಯೋಕೆ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ, ಇಲ್ಲ ಇಲ್ಲ, ಇದೆಲ್ಲವೂ ಕೂಡ ಕೇವಲ ರೂಮರ್ಸ್ ಅಷ್ಟೇ, ಗಾಸಿಪ್ ಅಷ್ಟೇ. ಹೀಗಂತ ವದಂತಿ ಬಗ್ಗೆ ಇಮ್ರಾನ್ ಪಾಷಾ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಜಮೀರ್ ಅವರು ಕೂಡ ನಂಗೆ ಮಾತು ಕೊಟ್ಟಿದ್ದಾರೆ ಚಾಮರಾಜಪೇಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಅವ್ರ ಪಕ್ಷಕ್ಕೆ ಬಿಚ್ಚಿದ ವಿಚಾರ ಯಾರನ ಬರಲಿ, ಯಾರನ ಬರಲಿ, ಅವ್ರ ಪಕ್ಷದ ಬಿಚ್ಚಿದ ವಿಚಾರ ನಾನೀಗ ಮಾತಾಡೋಕ್ಕಾಗ್ತದೆ. ಈಗ ಬಿಜೆಪಿಯಿಂದ ಯಾರನ್ನ ಅಭ್ಯರ್ಥಿ ಹಾಕ್ಲೇಬೇಕು, ಜೆ ಡಿ ಎಸ್ ಇಂದ ಯಾರನ್ನ ಅಭ್ಯರ್ಥಿ ಆಗ್ಲೇಬೇಕು, ಅವ್ನು ಯಾರನ್ನ ಬರಲಿ, ಅವ್ರು ಯಾರು ಬರೋ ಅಲ್ಲಿ ಬರ್ತಾರಿಲ್ಲ, ಅವ್ರು 30 ಸಲ ಒಟ್ಟು ದಾಟ್ಲಿ ಮೊದ್ಲೆ, ಆಮೇಲೆ ಮಾತಾಡೋದು. ನನ್ನ ಬಗ್ಗೆ ಒಂದು ಫೋಟೋ ವೈರಲ್ ಮಾಡಿದ್ದಾರೆ, ಅದು ಕ್ಷೇತ್ರದಲ್ಲಿ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಸೊ ಆಗ ಇಂಥ ಸಂದರ್ಭದಲ್ಲಿ ನಾನು ಬೇರೆಯವ್ರಿಗೆ ಯಾಕೆ ಸಹಾಯ ಮಾಡೋಕ್ಕೆ ಹೋಗಲಿ, ನನಗೆ ಅದಕ್ಕೆ ಯಾವುದೂ ಸಂಬಂಧ ಇಲ್ಲ. ಆದರೆ ಒಂದು ನಾನು ಹೇಳ್ತೀನಿ, ನನ್ನ ಬಗ್ಗೆ ಒಂದು ಫೋಟೋ ವೈರಲ್ ಮಾಡಿದ್ದಾರೆ, ಅದು ಇವತ್ತಿಂದಲ್ಲ, ಅದು ಅದು ಹಳೆ ಫೋಟೋ ಅದು. ಸೊ ವೆನ್ ಐ ಮೈಸೆಲ್ಫ್ ಈಸ್ ದಿ ಕ್ಯಾಂಡಿಡೇಟ್ ಅಂದರೆ ನಾನು ಬೇರೆಯವ್ರಿಗೆ ಯಾಕೆ ಮಾಡೋಕ್ಕೆ ಹೋಗಲಿ? ಕಳೆದ ಬಾರಿ 2018 ಜಮೀರ್ ಅಹಮದ್ ಅವರು ನಮ್ಮ ತಂದೆ ಅವ್ರ ಹತ್ರ ಮಾತಾಡಿ, ನಮ್ಮ ತಂದೆಯವ್ರ ಹತ್ರ ಫೋನ್ ಮಾಡಿ, ಫೋನ್ ಮೂಲಕ ಇಮ್ರಾನ್ ಪಾಷಾ ಅವ್ರಿಗೆ ಹೇಳಿ ಮಾತಾಡಬೇಕಂತ ಹೇಳಿದರು. ಆ ಮಾತುಕತೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಏನು ಹೇಳಿದರು, ಇಮ್ರಾನ್ ನನಗೆ ಈ ಬಾರಿ ತ್ಯಾಗ ಮಾಡಿಕೊಡು, 2018 ಮುಂಬರುವ ಚುನಾವಣೆಯಲ್ಲಿ, ನೆಕ್ಸ್ಟ್ 2023 ನಾನು ಇಮ್ರಾನ್ನ MLA ಆಗಿ ನೋಡಬೇಕು. ಜಮೀರ್ ಅಹಮದ್ ಸ್ವತಃ ಅವ್ರ ಬಾಯಿಂದ ಹೇಳಿರೋದು ಮಾತು, ಮತ್ತು ಇಲ್ಲಿ ನಮ್ಮ ಸ್ಥಳೀಯರು ಲೋಕಲ್ ಅವರು ಇಲ್ಲಿರ್ತಕ್ಕಂಥ ಜನರಿಗೂ ಕೂಡ ಗೊತ್ತಿದೆ. ಆ ಟೈಮ್ಗೆ ನಂದು ಇಂಥ ಒಂದು ಸಮಯದಲ್ಲಿ ನನಗೆ ತ್ಯಾಗ ಮಾಡ್ತಾವನೆ ಅಂದರೆ, ಸೊ ನಾನು ಮುಂದೆ ಇಮ್ರಾನ್ನ MLA ಆಗಿ ನೋಡಬೇಕು ಅಂತ ಜಮೀರ್ ಅಹಮದ್ ಖಾನ್ ಅವರು ಪರ್ಸನಲಿ ಸ್ವಯಂ ಹೇಳಿದ್ದಾರೆ. ಅದು ಇಮ್ರಾನ್ ಪಾಷಾ ಮತ್ತು ಜಮೀರ್ ಅವರ ನಡುವೆ ಈಗ ಯಾರು ನಿಂತ್ಕೊಳ್ತಾರೆ, ಅಭ್ಯರ್ಥಿ ಯಾರು, ಮತ್ತು ಇವ್ರನ್ನ ಹಣಿಯೋಕೆ ಏನೆಲ್ಲ ತಂತ್ರವನ್ನು ಷಡ್ಯಂತ್ರವನ್ನು ರೂಪಿಸ್ತಾ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಬ್ಬರೂ ಕೂಡ ಕ್ಲಾರಿಟಿನ ಕೊಟ್ಟಿದ್ದಾರೆ. ಜಮೀರ್ ಅವರು ಹೇಳಿದ್ದು ಯಾರೇ ಬರಲಿ, ಈಗ JDSನಿಂದ ಯಾರನ್ನಾರು ಹಾಕ್ಲೇಬೇಕಲ್ಲ, BJPಯಿಂದ ಬೇಕಾದರೂ ಹಾಕಬೇಕಲ್ಲ, ಯಾರಾದರೂ ನಿಂತ್ಕೊಳ್ಳಿ, 30,000 ಮೇಲೆ ಬಂದುಬಿಟ್ರೆ ನಾನು ಆಮೇಲೆ ಮಾತಾಡ್ತೀನಿ ಅಂತ ಅವರು.